ಕೊಣಾಜಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸುನಿಲ್ ವಿ ಪಾಟೀಲ್ ಅವರ ದಿಢೀರ್ ಎತ್ತಂಗಡಿಯ ಬಗ್ಗೆ ಜನಸಾಮಾನ್ಯರಲ್ಲಿ ಇನ್ನೂ ಆಕ್ರೋಶವಿದೆ. ಆದರೆ ಪಾಟೀಲ್ ವರ್ಗಾವಣೆಯಿಂದ ಕಡಿದು ಬೆಟ್ಟ ಹಾಕುವಂಥದ್ದೇನೂ ನಡೆದಿಲ್ಲ ಎಂದು ಇನ್ನೂ ಕೆಲವರ ಅಭಿಮತವಾಗಿದೆ. ಕೋಣಾಜೆ ಎಸ್ಐ ಆಗಿದ್ದ ಸುನಿಲ್ ಬಿ ಪಾಟೀಲ್ ರವರ ವರ್ಗಾವಣೆಯ ಬಗ್ಗೆ ಜನಸಾಮಾನ್ಯರು ಆಕ್ರೋಶಿತರಾಗಿದ್ದಾರೆ. ಜನಪರ ಕಾಳಜಿಯಿದ್ದ ಮರಳು ಮಾಫಿಯಾದ ವಿರುದ್ಧ ಕಾರ್ಯಾಚರಣೆ ತೀವ್ರಗೊಳಿಸಿದ್ದ ಸುನಿಲ್ ಬಿ ಪಾಟೀಲ್ ರವರ ವರ್ಗಾವಣೆಯ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರ ಸಂಸದರ ವ್ಯವಸ್ಥಿತ ಸಂಚು ಇದೆ. ಇಂತಹ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯನ್ನು ಮರಳಿ ಕೋಣಾಜೆ ಠಾಣೆಗೆ ಕರೆತರಬೇಕೆಂದು ಸಂಘಟನೆಗಳ ಪ್ರಯತ್ನ ಮುಂದುವರೆದಿದೆ ಎನ್ನುತ್ತಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಾಯಕರಾದ ಮೊಯ್ದು ಕುಂಜಿ. ಸುನಿಲ್ ಪಾಟೀಲರ ಮೇಲೆ ಇದೀಗ ಇಲ್ಲ ಸಲ್ಲದ ಅಪವಾದ ಹೊರಿಸಿ ಪೊಲೀಸ್ ಕಮಿಷನರ್ ಅವರಿಗೆ ದೂರು ನೀಡುತ್ತಿರುವ ವಿರುದ್ಧ ರಿಕ್ಷಾ ಚಾಲಕರು ದಂಗೆ ಏಳಲು ಸಿದ್ಧರಾಗಿದ್ದಾರೆ ಎನ್ನುತ್ತಾರೆ ರಕ್ಷಣಾ ವೇದಿಕೆಯ ಸದಸ್ಯರು. ಆದರೆ ಸುನಿಲ್ ಬಿ ಪಾಟೀಲ್ ಜನಸಾಮಾನ್ಯರು ಎನಿಸಿರುವ ಹಾಗೆ ಸಾಚಾರಲ್ಲ. ಲಕ್ಷ ಲಕ್ಷ ಬೆಲೆ ಬಾಳುವ ಉಡುಗೊರೆ ಪಡೆದಿರುವುದು ಎಷ್ಟು ಸರಿ ಎನ್ನುತ್ತಾರೆ ಅಲ್ಪಸಂಖ್ಯಾತರ ನಾಯಕರಾದ ಎಆರ್ ಫಜಲ್. ಸುನಿಲ್ ಪಾಟೀಲ್ ಅವರಿಗೆ ವರ್ಗಾವಣೆ ಆಗಿಲ್ಲ, ಯಾರು ಹೇಳಿದ್ದು ವರ್ಗಾವಣೆ ಆಗಿದೆ ಅಂತ? ಪ್ರತಿಭಟನೆ ಬಿಲ್ಕೊಡುಗೆ ಅದೆಲ್ಲ ಅವ್ರು ಮಾಡಿಸಿದ್ರು. ಯಾಕಂದ್ರೆ ಅವರು 15 ತಿಂಗಳ ಹಿಂದೆ ಸುರತ್ಕಲ್ಲಿ ಕ್ರೈಮಲ್ಲಿ ಚಾರ್ಜಲ್ಲಿದ್ದರು, ಅಲ್ಲಿಂದ ಓಓಡಿ ಮೂಲಕ ಕೊಣಾಜೆ ಸ್ಟೇಷನ್ಗೆ ಬಂದರು. ಅಲ್ಲಿ ಚರಿಯನ್ ಅಂತ ಎಎಸ್ಐ ಅವರಿಗೆ ಯಾವುದೋ ಕಾರಣಕ್ಕೆ PSI ಲೋಹರ್ ಅವರು ಎಎಸ್ಐ ಚರಿಯನ್ ಅವರಿಗೆ ಚಾರ್ಜ್ ಕೊಟ್ಟು ರಜೆಯಲ್ಲಿ ಹೋದರು. ಆವಾಗ ಸುನಿಲ್ ಪಾಟೀಲ್ ಅವರು ಓವಾಡಿ ಮೂಲಕ ಸುರತ್ಕಲ್ ಕ್ರೈಮಿಂದ ಇಲ್ಲಿಗೆ ಬಂದರು. 20/11/2009 7/4/2010 ಚರಿಯನಲ್ಲಿ ಚಾರ್ಜಲ್ಲಿ ಇದ್ದರೂ ಕೂಡ ಸುನಿಲ್ ಪಾಟೀಲ್ ಅವರು ಕೇಸ್ ರಿಜಿಸ್ಟರ್ ಮಾಡುವುದಾಗಲಿ ಅಥವಾ ದಂಡ ಕಟ್ಟಿಸುವುದಾಗಲಿ ಅಥವಾ ಇನ್ನಿತರ ಯಾವುದೇ ಕೇಸ್ ತಗೊಳ್ಳುವುದಾಗಲಿ ಕಾನೂನುಬಾಹಿರ. ಈ ಬಗ್ಗೆ ದೃಶ್ಯ ಮಾಧ್ಯಮದವರು, ಪತ್ರಿಕಾ ಮಾಧ್ಯಮದವರು, ಮಾನ್ಯ ನ್ಯಾಯಾಲಯದವರು ಮತ್ತು ಮೇಲಾಧಿಕಾರಿಯವರು ಈ ಬಗ್ಗೆ ತನಿಖೆ ನಡೆಸಬೇಕು ಅಂತ ನಾನು ಕೇಳಿಕೊಳ್ತೇನೆ. ಅದು ಅಲ್ಲದೆ ಸುನಿಲ್ ಪಾಟೀಲ್ ಅವರಿಗೆ ವರ್ಗಾವಣೆ ಆಗಿಲ್ಲ, ಓಓಡಿ ಮೂಲಕ ಇಲ್ಲಿಂದ ಬಂದರಿಗೆ ಹೋದರು. ಇಲ್ಲಿ ಚಾರ್ಜಲ್ಲಿದ್ದ SF ಲೋವರ್ ಅವರು ಇಲ್ಲಿ ಚಾರ್ಜ್ ತಗೊಂಡಿದ್ದಾರೆ. ಮತ್ತು ಇವರೇ ಈಗ ಮರಳು ವ್ಯಾಪಾರದವರು, ದಣದ ವ್ಯಾಪಾರದವರು, ಮರದ ವ್ಯಾಪಾರದವರು, ಈ ಸುನಿಲ್ ಪಾಟೀಲ್ ಅವರ ಮಾವನ ಮಕ್ಕಳು. ಯಾಕಂದರೆ ಈ ಪ್ರತಿಭಟನೆ ಮಾಡಿದವರನ್ನು ಅವನ ತಂಗಿಯ ಮದುವೆಗೆ ಕರೆಯಲಿಲ್ಲ. ಒಂದು ತಾವೇರ ಮತ್ತು ಒಂದು ಸ್ಕಾರ್ಪಿಯೋ ಗಾಡಿಯಲ್ಲಿ ಸುಮಾರು 18 ಮರಳು ವ್ಯಾಪಾರಸ್ಥರು, ದಣದ ವ್ಯಾಪಾರಸ್ಥರು ಮತ್ತು ಮರದ ವ್ಯಾಪಾರಸ್ಥರು ಇಲ್ಲಿಂದ 700 ಕಿಲೋಮೀಟರ್ ದೂರ ಬೆಲ್ಗಾಮಿನ ಅಥೆನಿ ಎಂಬಲ್ಲಿಗೆ ಅವನ ತಂಗಿಯ ಮದುವೆಗೆ ಹೋಗಿದ್ದಾರೆ. ಪುತ್ತೂರಿನ GL ಜುವೆಲ್ಲರ್ಸ್, ಶ್ರೀಧರ್ ಜುವೆಲ್ಲರ್ಸಲ್ಲಿ 2 ಪೌನು, ಮತ್ತು ಇಲ್ಲಿಂದ ಒಟ್ಟು 4 ಪೌನು, ಒಟ್ಟು 6 ಪೌನು, 1,09,000 ಚಿನ್ನವನ್ನು ಸುನಿಲ್ ಪಾಟೀಲ್ ಅವರ ತಂಗಿಯ ಮದುವೆ ಕೊಟ್ಟದ್ದು ಅವರ ಅಲ್ಬಾಮಲ್ಲಿ ನೋಡಬಹುದು. ಸುನಿಲ್ ಪಾಟೀಲ್ರಂತಹ ಪ್ರಾಮಾಣಿಕ ಅಧಿಕಾರಿಯ ಮೇಲೆ ಗದಾ ಪ್ರಹಾರ ನಡೆಸಿರುವುದು ಸರಿಯಲ್ಲ ಎನ್ನುತ್ತಾರೆ ಕಾಂಗ್ರೆಸ್ ನಾಯಕರಾದ ಸಂತೋಷ್ ಶೆಟ್ಟಿ. ಸುನಿಲ್ ಪಾಟೀಲ್ ಅವರು ಈ ಒಂದು ಈ ಪರಿಸರದಲ್ಲಿ ಒಂದು ಬಡವರಿಗೆ ಒಂದು ಬಾರಿ ಅಚ್ಚುಮೆಚ್ಚಿನ ಒಂದು ಅಧಿಕಾರಿಯಾಗಿದ್ದರು. ಅವರೊಂದು ಯಾವುದೇ ಸಮಯದಲ್ಲಿ ಯಾರಿಗೆ ಒಂದು ಅದರೊಂದು ಪಾರ್ಶಾಲಿಟಿ ರಾಜಕೀಯ ಮಾಡ್ತಿರಲಿಲ್ಲ. ಅವರು BJP ಒಂದೇ, ಕಾಂಗ್ರೆಸ್ ಒಂದೇ, JDS ಒಂದೇ. ಅವರಿಗೆ ಯಾವ ಒಂದು ಅದರಲ್ಲೂ ಅವರು ಹೋದವರಿಗೆ ಎಲ್ಲರಿಗೂ ಒಂದು ಒಂದು ರೀತಿಯ ಒಂದು ನ್ಯಾಯ ಕೊಡ್ತಿದ್ರು. ಅವರು ವರ್ಗಾವಣೆ ಬಗ್ಗೆ ವರ್ಗಾವಣೆ ನಿಜವಾಗಿ ಸಾಮಾನ್ಯ ಎಲ್ಲರಿಗೂ ವರ್ಗಾವಣೆ ಉಂಟು. ಆದರೆ ಒಂದು ಅದರಲ್ಲಿ ನಮಗೆ ಒಂದು ಗೊತ್ತಾಗಬೇಕು, ರಾಜಕೀಯ ಒತ್ತಡವೋ ಏನಂದು ಗೊತ್ತಾಗಬೇಕು. ಅದು ಒಳ್ಳೆ ಒಂದು ಅಧಿಕಾರಿ ಅಂಥವರು, ನಮಗೆ ಒಂದು ಇನ್ನೂ ಸ್ವಲ್ಪ ಸಮಯ ಬೇಕಿತ್ತು. ಅವರಿಗೆ ಇನ್ನೊಂದು 1 ವರ್ಷ ಬೇಕಿತ್ತು. ಎಲ್ಲರಿಗೂ ಊರಿನವ್ರು ಎಲ್ಲರಿಗೂ 1 ವರ್ಷ ಆದರೂ ಅವ್ರು ಇರಬೇಕಂತ, ಬಡವರಿಗೆ ಅವರು ಇರಬೇಕಂತ ಒಂದು ಅನಿಸಿಕೆ ಎಲ್ಲರಿಗೂ. ಒಂದು ಸನ್ಮಾನ ವ್ಯವಸ್ಥೆ ಒಂದು ಬರುವ ವಾರದಲ್ಲಿ ಮಾಡಬೇಕಂತ ಇದ್ದೇವೆ. ಒಂದು ಅವ್ರದ್ದು ಬೀಳ್ಕೊಡುವೆ ಸಮಾರಂಭ ಇಡಬೇಕಂತ ಇದ್ದೇವೆ. ಮರಳು ಮಾಫಿಯಾ ವಿಷಯದಲ್ಲಿ ಅದು ಅವರ ಅದರ ಹಿಂದೆ ಅವರ ರಾಜ್ಯಕ್ಕೆ ತುಂಬ ಇದೆ. ಅವರನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಲಿಕ್ಕೆ ಮರಳು ಮಾಫಿಯಾದವರ ಕೈವಾಡ ತುಂಬ ಇದೆ, ಅದರಲ್ಲಿ ಡೌಟೇ ಇಲ್ಲ. ಮತ್ತು ಅದಕ್ಕೆ ಬೇಕಾಗಿ ಅವರು ಇವರನ್ನೊಂದು ಟ್ರಾನ್ಸ್ಫರ್ ಮಾಡಿದ್ದಾರೆ.
ಅದಕ್ಕೆ ಅವ್ರಿಗೆ ಇಲ್ಲಿ ಯಾರಿಗೋ ಕೇರಳ ಇದಕ್ಕೆ ಎಲ್ಲಿರ್ಗೋ ಯಾರಿಗೋ ಅವ್ರಿಗೆ ಬಿಡ್ತಿರ್ಲಿಲ್ಲ, ಯಾರು ಇಂಪ್ಲಾಯ್ಸ್ ಬಂದಿದ್ರು ಅದಕ್ಕೆ ಅವರೊಂದು ಒಪ್ಪಿಗೆ ಕೊಡ್ತಾ ಇರಲಿಲ್ಲ. ಆ ವಿಷಯದಲ್ಲಿ ಅವರಿಗೆ ಅವರಿಗೊಂದು ಹಿನ್ನಡೆ ಅಂತ ನಾನು ಹೇಳ್ತಾ ಇದ್ದೇನೆ. ಮರಳು ಮಾಫಿಯಾ ಎಂಬ ಶಬ್ದವೇ ತಪ್ಪು. ಇಲ್ಲಿ ಎಲ್ಲರೂ ಕಾನೂನುಬದ್ಧವಾಗಿಯೇ ತಮ್ಮ ವ್ಯವಹಾರ ನಡೆಸುತ್ತಿದ್ದಾರೆ. ನಾವೆಲ್ಲ ಅವ್ಯವಹಾರ ಮಾಡುತ್ತಿದ್ದರೆ ನಮ್ಮಿಂದ ಯಾಕೆ ಇವರು ಆ ಖರ್ಚು ಈ ಖರ್ಚು ಎಂದು ವಸೂಲು ಮಾಡಬೇಕು ಎಂದು ಪ್ರಶ್ನಿಸುತ್ತಾರೆ ಉದ್ಯಮಿ ಪ್ರವೀಣ್. ತಕ್ಕೊಳ್ತಿದ್ರ ಇಲ್ವ ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಕೆಲವೊಂದು ವ್ಯಾಪಾರಸ್ಥರಿಂದ ವಸ್ತುವಿನ ಮುಖಾಂತರ ಅವರು ಲಂಚ ತಗೊಳ್ತಿದ್ರು. ವಸ್ತು ಕೂಡ ಕೊಟ್ಟರೆ ಅದು ಹಣಕ್ಕಿಂತ ಜಾಸ್ತಿ ಬೆಲೆ ಬಾಳುವಂಥವನ್ನು ವಸ್ತುವನ್ನು ಕೊಟ್ಟಿದ್ದಾರೆ ಜನರು. ಜನರು ಇತ್ತೀಚೆಗೆ ಒಂದು 6-7 ತಿಂಗಳ ಮುಂಚೆ 180,000 ಫರ್ನಿಚರನ್ನು ಅವರ ಸ್ವಂತ ಊರಿಗೆ ಬಿಜಾಪುರದ ಅವರ ಊರಿಗೆ ಮನೆಗೆ ಇಲ್ಲಿಂದಲೇ ಕೊಂಡೋಗಿದ್ದಾರೆ. ಮರದ ವ್ಯಾಪಾರಸ್ಥರನ್ನೆಲ್ಲ ವೈಗೆ ವ್ಯಾಪಾರಸ್ಥರನ್ನೆಲ್ಲ ಕೊಂಡೋಗಿದ್ದಾರೆ. ಅದರ ದಾಖಲಾತಿ ತೊಕ್ಕೊಟ್ಟು ಚೆಕ್ ಪೋಸ್ಟಲ್ಲಿ ಅದರ ಬಗ್ಗೆ ಕೇಸ್ ಆಗಿ ಅದರ ಬಗ್ಗೆ ಇನ್ಕ್ವೈರಿ ಆಗಿ ಆಮೇಲೆ ಸುನಿಲ್ ಪಾಟೀಲ್ SIRದಂತ ಹೇಳಿದ ನಂತರ ಆ ಮರವನ್ನು ಅಲ್ಲಿಂದ ಬಿಟ್ಟು ಅವರ ಊರಿಗೆ ಕಳಿಸಿದ್ದಾರೆ. ಗಾಡಿ ನಂಬರ್ ಸಮೇತ ಉಂಟು. ಅದಕ್ಕೆ ಗಾಡಿ ಹಿಡಿದಿದ್ದರು ಅಂತೇಳಿ ಗೊತ್ತಾಗಿ ಮಾನಸದಿಂದ ಒಂದು ಬಿಲ್ಲನ್ನು ತಗೊಂಡಿದ್ದಾರೆ ಅವರು. ಮಾನಸ ಹುಟ್ಟಿನ ಅಸೇಗೋಳಿ ಅವರಿಂದ ಒಂದು ಬಿಲ್ಲನ್ನು ತಗೊಂಡು ಆ ಮೂಲಕ ಅವರ ಊರಿಗೆ ಗಾಡಿ ನಂಬರ್ ಕೂಡ ಇಲ್ಲ, K28A 3942 ಗಾಡಿ ನಂಬರ್. ಅದು ತೊಕ್ಕೊಟ್ಟು ಚೆಕ್ ಪೋಸ್ಟಲ್ಲಿ ಅದರ ಬಗ್ಗೆ ಎಂಟ್ರಿಯೂ ಆಗಿದೆ. ಆಮೇಲೆ ಮದುವೆಗೆ ಅಂತ ನಮ್ಮ ಕೆಲ ವ್ಯಾಪಾರಸ್ಥರು ಹೋಗಿದ್ದಾರೆ ಅವರ ಊರಿಗೆ. ಅವರು ಕೂಡ ಚಿನ್ನವನ್ನು ಕೊಟ್ಟು ಚಿನ್ನದ ರೂಪದಲ್ಲಿ ಲಂಚವನ್ನು ಕೊಟ್ಟಿದ್ದಾರೆ. 6 ಪೌನೇನು ಚಿನ್ನವನ್ನು ಕೊಟ್ಟಿದ್ದಾರೆ. ಅದು ಲಂಚ ಅಲ್ಲದೆ ಮತ್ತೇನಾಗ್ತದೆ? ಇನ್ನೂ ಕೂಡ ಸ್ಟೇಷನ್ನ ವೈರಿಂಗ್ ಇದಾಗಿದೆ ಮತ್ತು ಮೋಟರ್ ಹಾಲಾಗಿದೆ ಅಂತೇಳಿ ಧಕ್ಕೆಯವರಿಂದ ಒಂದು 13,500 ವೈಗೆ ಧಕ್ಕೆಯವರಿಂದ ಮತ್ತು ವ್ಯಾಪಾರಸ್ಥರಿಂದ ಒಂದು 10-15,000 ರೂಪಾಯಿಯನ್ನು ಕಲೆಕ್ಷನ್ ಮಾಡಿದ್ದಾರೆ. ಆ ರೀತಿಯೆಲ್ಲ ತಗೊಳ್ಳುವುದು ಸಾರ್ವಜನಿಕರಿಗೆ ಗೊತ್ತಿಲ್ಲ. ಯಾರು ವ್ಯಾಪಾರ ಮಾಡುತ್ತಿದ್ದಾರಾ ಅವರ ಗಮನಕ್ಕೆ ಅವರಿಗೆ ಗೊತ್ತುಂಟು, ಅವರು ಕೊಟ್ಟದ್ದು. ಆದ್ದರಿಂದ ಇದರ ಬಗ್ಗೆ ಜನರು ತಪ್ಪು ಕಲ್ಪನೆ, ದಕ್ಷ ಅಧಿಕಾರಿ ಏನು ತಗೊಳ್ಳುವುದಿಲ್ಲ, ಪಾಪದವರಿಗೆ ಉಪಕಾರಿ ಅಂತ ಹೇಳಿ ಪ್ರತಿಭಟನೆ ಮಾಡುವುದೆಲ್ಲ ಅಸಂಬ್ಯಾಸ, ಇದೆಲ್ಲ ಸರಿಯಲ್ಲ ಎಂದು ನನ್ನ ಭಾವನೆ. ಇದೆಲ್ಲ ಸುಳ್ಳು. ಸುನಿಲ್ ಬಿ ಪಾಟೀಲ್ ರವರಿಗೆ ಜನಸಾಮಾನ್ಯರ ಬಗ್ಗೆ ಇದ್ದ ಕಾನೂನುಯುತ ಒಲವು ಅದು ಠಾಣೆಗೆ ಹೋದವರಿಗೆ ಮಾತ್ರ ಗೊತ್ತು. ಇಂತಹ ಅಧಿಕಾರಿಯನ್ನು ವರ್ಗಾವಣೆ ಮಾಡಿದ್ದಲ್ಲ, ಓಡಿಸಿದ್ದು ಎನ್ನುತ್ತಾರೆ ಪಂಚಾಯತ್ ಸದಸ್ಯರು. ಕೊಣಾಜೆ ಸ್ಟೇಷನ್ನಲ್ಲಿ ಕಾರ್ಯನಿರ್ವಹಿಸಿದ ಪಾಟೀಲ್ ಜಿ ಅವರು, ಸುನಿಲ್ ಕುಮಾರ್ ಪಾಟೀಲ್ ಜಿ ಅವರು ಒಬ್ಬ ಉತ್ತಮ ಅಧಿಕಾರಿಯಾಗಿದ್ದರು. ಅವರು ಇಲ್ಲಿನ ಊರಿನ ಎಲ್ಲ ಸಮಸ್ಯೆಗಳಿಗೆ ಯಾರೇ ಹೋಗಿ ಡೈರೆಕ್ಟಾಗಿ ಅವ್ರ ಹತ್ರ ಹೇಳಿದಾಗ ಬಡವರಿಗೆ ಶ್ರೀಮಂತರು ಮತ್ತು ಯಾರಿಗಾದರೂ ಕೂಡ ಸಮಾನವಾದ ಒಂದು ನ್ಯಾಯ ಕೊಡ್ತಿದ್ರು. ಯಾವುದೇ ಸಂದರ್ಭದಲ್ಲಿ ಕೂಡ ಧೈರ್ಯದಿಂದ ಮುಂದೆ ಹೋಗಿ ಇಲ್ಲಿ ನಡೆಯುತ್ತಿದ್ದಂಥ ಅಕ್ರಮ ಚಟುವಟಿಕೆಗಳಿಗೆ ಅವರು ತುಂಬಾ ಪ್ರಯತ್ನಪಟ್ಟು ಅದನ್ನು ನಿಲ್ಲಿಸುವಲ್ಲಿ ಅವರು ಸಂಪೂರ್ಣವಾಗಿ ಯಶಸ್ಸಿಯನ್ನು ಕಾಣ್ತಾ ಇದ್ದರು. ಆದ್ದರಿಂದ ಇದನ್ನು ಸಹಿಸದ ಈ ಅಕ್ರಮ ಕೆಲಸ ಯಾರು ಮಾಡ್ತಾಯಿದ್ರು, ಅಕ್ರಮವಾಗಿ ಏನು ಸಮಾಜ ದ್ರೋಹಿ ಕೆಲಸವನ್ನು ಯಾರು ಮಾಡ್ತಾಯಿದ್ರು ಅವರಿಗೆ ಇದನ್ನು ಅವರಿಗೆ ಅದನ್ನು ಜೀರ್ಣ ಅವರ ಒಂದು ಕಾರ್ಯವೈಖರಿ ಅವರಿಗೆ ತುಂಬ ತೊಂದರೆ ಆಯಿತು. ಆದ್ದರಿಂದ ಅವರು ತುಂಬ ಒತ್ತಡ ಹಾಕಿ ಸುನಿಲ್ ಪಾಟೀಲ್ ಅವರನ್ನು ಟ್ರಾನ್ಸ್ಫರ್ ಮಾಡಿರ್ಬೋದು ಅನ್ನೋದು ನನ್ನೊಂದು ಅಭಿಪ್ರಾಯ. ದಕ್ಷ ಅಧಿಕಾರಿ ಅಲ್ಲ ಅಂತ ನಾನು ನಿಷೇಧ ಮಾಡೋದಲ್ಲ, ದಕ್ಷ ಅಧಿಕಾರಿ ಆಗಿರ್ಬೋದು, ಆದ್ರೂ ಅವರು ಹಣದ ಬಾಬ್ತು ನನಗೆ ದುಡ್ಡು ಕೊಡಿ ಅಂತ ಯಾರು ನನ್ನ ಹತ್ರ ಕೇಳಲಿಲ್ಲ. ಆದರೆ ಸಾಮಾನು ರಿಂಗ್ ಅದು ಇದು ಇದು ಅದು ಅಂತೇಳಿ ಎಲ್ಲಾದರೂ ದುಡ್ಡು ಕೊಡಿಸಿ ಹೋಟೆಲ್ ಬಿಲ್ ಕೊಡಿಸೋದು ಅದು ಮಾಡೋದು, ನಂತರ ಗಾಡಿಯನ್ನು ತಂದಿಡೋದು, ನಂತರ 1 ಗಂಟೆ 3 ದಿನ ಸತಾಯಿಸೋದು, ಖಾಲಿ ಗಾಡಿಯನ್ನೆಲ್ಲ ತಂದಿಟ್ಟು 8 ದಿನ 10 ದಿನ ಎಲ್ಲ ಸತಾಯಿಸಿದ್ದಾರೆ. ಆಕಸ್ಮಿಕ ಅವರ ದಕ್ಷ ಅಧಿಕಾರಿ ಆಗಿದ್ದರೆ ಪುನಃ ಇದೇ ಕೊನಾಜೆ ಸ್ಟೇಷನ್ಗೆ ಬರಬೇಕು ಅಂತೆ, ಇಲ್ಲಿ ಕಳ್ಳತನ ಇದು ಅದು ಇದು ಅಂತ ಜೋರಿದೆ. ಯಾರಾದರೂ ಅವರಂಥ ಒಳ್ಳೆ ಆಫೀಸರ್ ಬಂದು ಇಲ್ಲಿ ಕಂಟ್ರೋಲ್ ಮಾಡಲಿ. ಸುನಿಲ್ ಪಟೇಲ್ಗೆ ಎಲ್ಲೋದರೂ ಕೆಲಸ ಮಾಡ್ಬೋದಲ್ಲ, ಇಲ್ಲೇ ಮಾಡಬೇಕು ಅಂತ ಅಟ್ಟ ಹಿಡಿಬೇಕಾದ್ರೆ ಇದರ ಉದ್ದೇಶ ಏನು? ಮರಳು ಮಾಫಿಯಾದವರದ್ದಲ್ಲ ಇದು ಕೆಲಸ. ಅವರು ಬಂದ ತಕ್ಷಣ ಒಂದು ಒಳ್ಳೆಯ ಆಫೀಸರನ್ನು, ASI ಆಗಿದ್ದ 32 ವರ್ಷ ಸರ್ವಿಸಲ್ಲಿದ್ದ ಶರಿಯಾನ್ ಅಂತ ಹೇಳುವ ಒಂದು ಸಬ್ ಇನ್ಸ್ಪೆಕ್ಟ್ರನ್ನು ಇವರು ಬೇಕಾದಾಗೆ ಎನಲೈಸ್ ಮಾಡಿಕೊಂಡು ಅವರನ್ನು ಸಸ್ಪೆಂಡ್ ಮಾಡಿ ಅವರನ್ನು ಮನೆ ಕಳಿಸಿ ಅವರು ರಿಪೋರ್ಟ್ ಇಟ್ಕೊಂಡು ಎಲ್ಲೆಲ್ಲಿಗೆ ಹೋಗಿದ್ದಾರೆ. ಲಾಸ್ಟಿಗೆ ಧರ್ಮಸ್ಥಳಕ್ಕೆ ಸಮೇತ ಹರಕೆಟ್ಟಿದ್ದಾರೆ ಅವರು. ಅದರ ಫಲ ಅವನು ಅನುಭವಿಸಲೇಬೇಕಲ್ಲ. ಕೋಣಾಜಿಯಲ್ಲಿ ಅವರು ಬಂದ ನಂತರ ಕಳ್ಳತನ ಆಗಲಿ, ಅಂಗಡಿ ನುಗ್ಗಿ ದರೋಡೆ ಮಾಡುವುದಾಗಲಿ, ಹಾಗೆ ಯಾವ ಥರದ ಒಂದು ದುಷ್ಟತ ಶಕ್ತಿಯನ್ನು ಅವರು ಬಿಡ್ತಿರಲಿಲ್ಲ.
ಆದ ಕಾರಣ ಅವರಂಥ ನಿಷ್ಠಾವಂತ ಅಧಿಕಾರಿಯನ್ನು ಈ ಮರಳು ಮಾಫಿಯಾದವರು ಸೇರಿ ಹಾಗೆ ರಾಜಕಾರಣಿಗಳು ಸೇರಿ ಇದನ್ನು ಅವರನ್ನು ಇಲ್ಲಿಂದ ಓಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಆ ಸುನಿಲ್ ಪಾಟೀಲ್ ಅವರು ಹೋದ ನಂತರ ಮರುದಿನವೇ ಈ ವೈಗೆಯ ಓಡಾಡುವುದರಿಂದ ಇಲ್ಲಿ ಜನಸಾಮಾನ್ಯರಿಗೆ ಭಾಳ ಕಷ್ಟವಾಗ್ತಾ ಇದೆ, ಹಾಗೆ ಶಾಲಾ ಮಕ್ಕಳಿಗೂ ಕೂಡ ಇಲ್ಲಿ ರೋಡಲ್ಲಿ ದಾಟಲು ಭಾಳ ಕಷ್ಟವಾಗ್ತಾ ಇದೆ. ಸುನಿಲ್ ಪಾಟೀಲ್ರ ಪರವಾಗಿ ನಿಂತಿರುವ ಜನರಿಗೆ ಇನ್ನೂ ನೈಜ ಸ್ಥಿತಿ ಅರ್ಥವಾಗಿಲ್ಲ. ಹಾಗಿದ್ದರೆ ಒಬ್ಬ ಅಧಿಕಾರಿ ಒಂದೇ ಠಾಣೆಯಲ್ಲಿ ಠಿಕಾಣಿ ಹೂರಬೇಕೆ ಎಂದು ಕೆಲವರ ಪ್ರಶ್ನೆಯಾಗಿದೆ. ದಕ್ಷ ಅಧಿಕಾರಿಯಾಗಿದ್ದ ಸುನಿಲ್ ಬಿ ಪಾಟೀಲ್ ರವರ ವರ್ಗಾವಣೆಯಿಂದ ಜನಸಾಮಾನ್ಯರು ಬೇಸರಪಟ್ಟರೆ ಅದೇ ಪ್ರಮಾಣದಲ್ಲಿ ವಿರೋಧ ಪ್ರತಿಕ್ರಿಯೆಯೂ ಮೂಡಿಬಂದಿದೆ. ಅದರ ಜೊತೆಗೆ ವಿರೋಧಿಗಳು ಪುರಾವೆಗಳನ್ನು ಬಿಡಿಸತೊಡಗಿದ್ದಾರೆ. ಒಟ್ಟಾರೆ ಪಾಟೀಲ್ರ ವರ್ಗಾವಣೆಯ ಪ್ರಕರಣ ಗೋಜಲು ಸನ್ನಿವೇಶವನ್ನು ಸೃಷ್ಟಿ ಮಾಡಿರುವುದಂತೂ ಸತ್ಯ. ಬಂಟ್ವಾಳ ತಾಲೂಕಿನ ನರಿಂಗಾನ ಮಂಟಪದವಿನ ಶ್ರೀ ಬ್ರಹ್ಮಮುಗೇರ ಮಹಾಕಾಳಿ ದೇವಸ್ಥಾನದಲ್ಲಿ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಫೆಬ್ರವರಿ 20 ನಡೆಯಲಿದೆ. ಇಲ್ಲಿಗೆ ಇಂದಿನ ಮನಾಡು ವಾರ್ತೆಗಳು ಮುಕ್ತಾಯವಾಯಿತು. ವಿಶೇಷ ವರದಿಗಳೊಂದಿಗೆ ಮುಂದಿನ ವಾರ್ತೆಯೊಡನೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.